ದಲಿತ ಸಿಎಂ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರೆ ಮೀಸಲಾತಿಯಿಂದ ನನಗೆ ಸಂತೋಷ ಆಗಲಿಲ್ಲ, ಆದರೆ ನನ್ನ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಏನು ಹೇಳಿ, ಪಾಲಿಸಿ ಮೇಕಿಂಗ್ ಚೇರಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಅದು ಎಸ್ ಪಿ ಇರ್ಬೋದು, ಡಿ ಸಿ ಇರ್ಬೋದು, ಜಡ್ಜಸ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ರಾಷ್ಟ್ರಪತಿ, ಇಂಥ ಜಗಳ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಜನ ಒಗ್ಗಟ್ಟಾಗಿ ನಾಯಕತ್ವನ ರೂಢಿಸ್ಕೊಂಡು ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ಓಟೆಲ್ಲ ಕೊಡ್ತೀರಿ ಆ ಒಂದು ಸಿದ್ಧಾಂತದ ಕೆಳಗಡೆ. ಇವತ್ತಿನ ಜಾತಿ ರಾಜಕಾರಣ, ಆಯಾ ಜಾತಿಯವರು ಆಯಾ ನಾಯಕನಿಂದ ಹೋಗ್ತಾರೆ. ನಾವು ನೀವೆಲ್ಲ ಸೈದ್ಧಾಂತಿಕವಾಗಿ ಓಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀರಿ. ಓಟ್ ಕೊಟ್ಬಿಟ್ಟು ನಾವು ನಮ್ಮ ಬೇರೆಯವ್ರ ಮುಂದೆ ಕೈ ಜೋಡಿಸ್ತೀವಿ ಓಟ್ ಕೊಟ್ಟಿರೋರು. ಜಾತಿ ಬೆಂಬಲ ಪಡೆದು ಲೀಡರ್ ಆದವರು ಇವ್ರ ಮೇಲೆ ಆಡಳಿತ ಮಾಡುತ್ತೆ, ನೀವು ಒಗ್ಗಟ್ಟಾಗಿ ಇದು ಮಾಡಿ ಅನ್ನೋದು ನನ್ನ ಆಗ್ರಹ. ಇಲ್ಲಿವರೆಗೂ ಸರ್ ಬಹು ಜನರು ಒಂದಾಗಲಿಲ್ವಾ? ಆಗಿದ್ದಾರೆ ರೀ. ಯಾಕಾಗಿಲ್ಲ? ಯಾಕೆ ನಿಮ್ಗೆ ಕಣ್ಕಾಣಲ್ವಾ? ಬಹುಜನರು ಒಂದಾಗಿರೋದಕ್ಕೆ ಕಾಂಗ್ರೆಸ್ ಗೆಲ್ತಾ ಇರೋದು. ಆದರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಕೂಡ ದಲಿತ ಸಿಎಂ ಬೇಕಾದಷ್ಟು ಜನ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಭಾಳಷ್ಟು ಜನನ, ಜಗನ್ನಾಥ್ ಪಾಡೆ ಆಗಿದ್ದಾರೆ, ರಾಮ್ ಸುಂದರ ದಾಸ್ ಆಗಿದ್ದಾರೆ, ನಮ್ಮ ಆಂಧ್ರದಲ್ಲಿ ಸಂಜೀವಿನವರಾಗಿದ್ದಾರೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುಂದೇ ಅವರು ಆಗಿದ್ದಾರೆ. ಇದರ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ನವರು ಆಗಿದ್ದಾರೆ. ಬೇರೆ ಪಾರ್ಟಿಯವರು ಮಾಡಬೇಕಲ್ಲ. ನಾನು ಈ ಸಮುದಾಯಗಳನ್ನು ಕುರಿತು ಹೇಳಿದ ಮಾತು ಹೊರತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ. ಅದಕ್ಕೆ ಅನ್ನೆಸರಿ ಕನ್ಫ್ಯೂಷನ್ನು, ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋಕೆ ಹೋಗ್ಬಿಡಿ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಸರ್, ರಾಜ್ಯದಲ್ಲಿ ಯಾವಾಗ ಸರ್, ರಾಜ್ಯದಲ್ಲಿ ಈಗ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ ಸರ್, ಈಗ ಬೇಡಿಕೆ ಅಂತೂ ಇದ್ದೇ ಇದೆ. ಸೊ ಆ ಥರದ್ದು ನಾನು ಹೇಳಿದ್ದು ನಿಮ್ಗೆ ಕ್ಲಿಯರ್ ಆಯ್ತಲ್ವೋ? ಅವರು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅಂತವ್ರು ಭಾಳಷ್ಟು ಜನ ಪ್ರತಿಭಾವಂತರಿದ್ದಾರೆ. ದಲಿತ ಕಾರಣ ಅನ್ನೋದಕ್ಕೆ ಅವಕಾಶಗಳು ವಂಚಿತವಾಗಬೇಕು. ಆ ರೀತಿಯಲ್ಲಿ ನಾಯಕತ್ವದ ಹಿಂದೆ ನೀವು ನಿಲ್ಲಬೇಕು ಅಂತ ಹೇಳಿರ್ತಕ್ಕಂಥ ನನ್ನ ಮಾತು, ಅದು ಅಂಬೇಡ್ಕರ್ ಮಾತು, ನನ್ನ ಮಾತಲ್ಲ. ಈಗ ರಾಜ್ಯದಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಯಾರು ನೀವೆಲ್ಲ ಸೇರಿಸ್ಕೊಡ್ತಾರಪ್ಪ, ನೀವು ಮಾತಾಡೋರೆಲ್ಲ ಸೇರಿಸ್ಕೊಡ್ಸಿ. ನಮ್ಮ ಪರವಾಗಿ ಮಾತಾಡದೇ ಇಲ್ಲ ನೀವು ಯಾರು ದಲಿತರೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ನಿಮ್ಮ ಮುಖ್ಯಮಂತ್ರಿಯಾಗಿ ಅದಕ್ಕೆ ಇದು ಕೊಡಿ ಅಂತ ಹೇಳ್ತಾನೆ ಇಲ್ಲ. ಮತ್ತು ದಯವಿಟ್ಟು ಕೊಡಿಸಿ ಮಾತಾಡಿ, ನಿಮ್ಮದು ಧ್ವನಿ ಮುಖ್ಯ ಅಲ್ವ ನಮಗೆ? ಪ್ಲೀಸ್ ಡೂ ಇಟ್, ಸಪೋರ್ಟರ್ಸ್. ಇನ್ನು ನೋಡಿ, ಎಷ್ಟು ಜನ ಈ ಥರ ಸಾಲ ಕೊಡಿ, ಹೊಲ ಕೊಡಿ, ನಮ್ಮ ಲೋನ್ ಕೊಡಿ ಅಂತ ನೋಡಿರಿ. ಇವರೆಲ್ಲ ನಿಮ್ಮ ಕಣ್ಣಿದ್ರಿಗೆ ಇವರೆಲ್ಲ ಯಾವಾಗ ಬರ್ಬೇಕು ಮೇಲಕ್ಕೆ, ಇವ್ರು ಬದುಕೋದು ಹೆಂಗೆ? ಸೊ ಆ ವಿಷಯಗಳನ್ನು ಕುರಿತು ಹೇಳಿದ್ದು ನಾನು. ಅಲ್ಲ ಸರ್, ಈಗ ಭಾಳ ದಿನಗಳಿಂದ ಆಯ್ತಲ್ರಿ, ಯಾರು ಪುಟಿಂಗ್ ಯುವರ್ ಐಡಿಯಾ ಇಂಟು ಮೈ ಮೌತ್? ನಾನು ಹೇಳಿದ್ದೆ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಕ್ಲಿಯರ್? ಭಾಷಣದಲ್ಲಿ ಪ್ರಸ್ತಾಪ ಅದನ್ನೇ ಹೇಳ್ತಾ ಇರೋದು. ಈಗ ಅಂಬೇಡ್ಕರ್ ಹೇಳಿದ ಮಾತದು, ಐ ಆಮ್ ನಾಟ್ ಹ್ಯಾಪಿ ವಿತ್ ರಿಸರ್ವೇಷನ್ ಅಂಟಿಲ್ ಅಂಡ್ ಅನ್ಲೆಸ್ ಮೈ ಪೀಪಲ್ ಸಿಟ್ಸ್ ಆನ್ ಎ ಪಾಲಿಸಿ ಮೇಕಿಂಗ್ ಚೇರ್. ಇಸ್ ಇಟ್ ಅಂಡರ್ಸ್ಟೂಡ್? ಅದು ಕರ್ನಾಟಕಕ್ಕೆ ಅನ್ವಯ ಆಗುವಂತ, ಅದು ದೇಶಕ್ಕೆ ಅನ್ವಯ ಆಗೋದ್ರಿ ಸರ್. ನಿನ್ನೆ ಅಲ್ಲ, ರಾಜ್ಯದಲ್ಲಿ ಪ್ರಭಾವಿ ಸಚಿವರು ಇದ್ದರೂ ಕೂಡ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ಮಾತನ್ನು ಹೇಳಿದಿರ್ತಾವೆ. ಸೊ ಹಂಗಾಗಿ ಮುಂದೆ ಏನಾದರೂ ಅವಕಾಶ ಕೇಳುವಂಥ ಪರಿಸ್ಥಿತಿ ಬರುತ್ತಾ? ಅನವಶ್ಯಕವಾಗಿ ಗೊಂದಲಗಳನ್ನು ರಾಜಕೀಯ ಸೃಷ್ಟಿಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ವಾಟ್ ಎವರ್ ಅಂಬೇಡ್ಕರ್ ಸೆಡ್ ಐ ಹ್ಯಾವ್ ಟೋಲ್ಡ್ ಇನ್ ಮೈ ಸ್ಪೀಚ್. ಆದರೆ ಅದನ್ನು ನಿಮ್ಮ ಅದನ್ನು ನೀವು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಬೇಡ್ರಿ. ಇಡೀ ದೇಶದಲ್ಲಿ ಯಾವ ಥರ ಇರಬೇಕು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಸಂಘಟನಾತ್ಮಕ ಹೋರಾಟಗಳ ಮುಖಾಂತರ ದೊಡ್ಡ ಶಕ್ತಿ ಆಗಬೇಕು ಅನ್ನೋದು ನಂದು ಸಂದೇಶ. ಯಾರು ಮಿಕ್ಸಿಂಗ್ ವಿತ್ ವಿತ್ ಪಾರ್ಟಿ ಅಂಡ್ ಪೊಲಿಟಿಕ್ಸ್? ಇಲ್ಲ, ಆ ಥರ ಆಗ್ತಾ ಇಲ್ವಾ ಅಂತ ಸರ್. ಹಾಂ, ಸಂಘಟನೆ ಆ ಥರ ಸ್ಟ್ರಾಂಗ್ ಆಗಿದ್ದಾರೆ ಅವರು, ಈಗ ಎಚ್ಚೆತ್ತಿದ್ದಾರೆ, ಎಚ್ಚೆತ್ತಿದ್ದಾರೆ, ಆಗ್ತಾರೆ. ಇದು ಅದು ಆಗಿರೋದು ಕೇಳುವ, ಕಾಂಗ್ರೆಸ್ ಪಾರ್ಟಿ ನಾಲ್ಕಾರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಾಡಿರೋದು ತೋರ್ಸಪ್ಪ. ಇನ್ನು ಯಾವ ಪಾರ್ಟಿ ಮಾಡಿದ್ದಾರೆ ಮುಖ್ಯಮಂತ್ರಿನ ತೋರ್ ಹೇಳಿ, ಎಲ್ಲಿ ಮಾಡಿದ್ದಾರೆ ಹೇಳಿ, ಇಂಥ ಕಡೆ ಆಗಿದ್ದಾರೆ ಅಂತ ಹೇಳಿ. ಸರಿ, ಮಾತಾಡೋರೆಲ್ಲ ಹೇಳಿಪ್ಪ, ಎಲ್ಲಿ ಕೊಡ್ಸಿದಿರಿ ಸರ್? ಪಾಲಿಸಿ ಮೇಕಿಂಗ್ ಅಲ್ಲಿ ನಾವಿಲ್ಲ ಅಂತ ಹೇಳ್ತೀವಿ. ಇಲ್ಲ ರೀ, ಸಚಿವರಾಗಿ ನೀವು ಕ್ಯಾಬಿನೆಟ್ ಇರ್ತೀರಾ? ಪಾಲಿಸಿ ಅಂದರೆ ಚೀಫ್ ಮಿನಿಸ್ಟರ್ ಆದರೆ ಪಾಲಿಸಿ ಮಾಡ್ತಾರೆ, ಪ್ರಧಾನಮಂತ್ರಿ ಆದರೆ ಡಿಸಿಷನ್ ಮಾಡ್ತಾರೆ. ಕ್ಯಾಬಿನೆಟ್ ಅನ್ನೋದು ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್. ಡಿಸಿಷನ್ ಮೇಕಿಂಗ್ ಇಸ್ ಡಿಫರೆಂಟ್. ಅದು ಕ್ಯಾಬಿನೆಟ್ ಇಸ್ ಎ ಫೋರಮ್ ಆಫ್ ಎಸ್ ಪಾಲಿಸಿ ಮೇಕಿಂಗ್ ಬಾಡಿ. ಅದನ್ನು ನಾವು ಮೆಂಬರ್ಸು, ಮಿನಿಸ್ಟರ್ಗಳು, ಗೊತ್ತಾಯ್ತಾ? ಅವು ದಟ್ಸ್ ಹೌ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ಸ್.